हेलो फ्रेंड्स वेलकम बैक टू माय चैनल हेगिदिरा एल्लरू एल्लरू चेन्नागिदिरा अल्वा सो इवत्तु नम्म ड्रीम कम ट्रू अंतने हेळबहुदु मोस्ट वेटेड डे नम्म कार डेलिवरी इदे इवत्तु सो होग्ता इदीवि पिक माडोदक्के इवाग ऑलरेडी 1 ओ क्लॉक आगिदे सो नन्न हस्बैंड कूड रेडी आगिदारे ई कडे बंद्रे ಮತ್ತೆ ಚೀಕುನು ಕೂಡ ರೆಡಿ ಆಗಿದ್ದಾನೆ ಸೋ ಬನ್ನಿ ಅಲ್ಲಿ ಹೋಗಾದ್ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೋ ಸ್ವೀಟ್ಸ್ ಎಲ್ಲ ತಗೊಂಡಿದ್ದೀವಿ ಬರೀ ಹೂವದ ಮಾತ್ರ ತಗೊಳ್ಬೇಕಷ್ಟೇ ಸೋ ಹೆಂಗಿದೆ ನಿಮಗೆ ಎಕ್ಸೈಟ್ಮೆಂಟ್ ಇದೆಯಾ ಫುಲ್ಲು ತುಂಬಾ ಖುಷಿ ಆಗಿದೆ ಸೋ ಫೈನಲಿ ಇವಾಗ ನಾವು ಕಾರ್ ಶೋರೂಮ್ಗೆ ಬಂದಿದ್ದೀವಿ ನಾವು ಡೆಲಿವರಿ ತಗೊಂಡಿದ್ದ ಶೋರೂಮ್ ಬಂದು ಯಶವಂತಪುರ ಗುರುಗುಂಟೆಪಾಳ್ಯ ಮಧ್ಯದಲ್ಲಿ ಬರುತ್ತೆ ಪೀಪಲ್ ಟ್ರೀ ಹಾಸ್ಪಿಟಲ್ ಪಕ್ಕದಲ್ಲೇ ಇರೋದು ಯಶವಂತಪುರ ಹತ್ರ ಸೋ ಶೆರಿಟಾನ್ ಹೋಟೆಲ್ ತಾಜ್ ಹೋಟೆಲ್ ಕೂಡ ಮುಂದೆನೆ ಇರೋದು ತಾಜ್ ಹೋಟೆಲು ಸಾರಿ ಶೆರಿಟಾನ್ ಅಲ್ಲ ಸೋ ಅಲ್ಲಿ ನಾವು ಡೆಲಿವರಿ ತಗೊಂಡಿರೋದು ಕಾರು ನಾವು ಬುಕ್ ಮಾಡಿದ್ದು ಕೂಡ ಅಲ್ಲೇ ಇದು ಹುಂಡೈ ಶೋರೂಮ್ ಪಕ್ಕದಲ್ಲೇ ಬರುತ್ತೆ ರೆನಾಲ್ಟದು ಸೋ ಹುಂಡೈ ನೋಡಿ ನೀವು ರೆನಾಲ್ಟ್ ಕಾರ್ ಹೇಗೆ ಸಿಕ್ತು ಅಂತ ಅಂದ್ಕೊಳ್ಬೇಡಿ ಸೋ ಇದು ರೆನಾಲ್ಟ್ ಶೋರೂಮ್ ಅವರು ಕಾರ್ನೆಲ್ಲ ತೋರ್ಸೋಕ್ಕೂ ಮುಂಚೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾಯಿದ್ರು ಸೈನ್ ಮಾಡಿಸೋದೆಲ್ಲ ಸೈನ್ ಮಾಡಿಸ್ಕೊಂಡು ಮತ್ತು ಏನೇನು ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ವ ಅವರೇ ಕೊಡ್ತಾರೆ ನಾವು ಫುಲ್ಲು ಟಾಪ್ ಆ್ಯಂಡ್ ಮಾಡೆಲ್ ತೊಗೊಂಡ್ರೆ ಮತ್ತು ಎಸೆನ್ಷಿಯಲ್ ಕಿಟ್ಸ್ ಅಂತ ಎಲ್ಲ ಇರುತ್ತೆ ಅದಕ್ಕೂ ಕೂಡ ನಾವು ಫುಲ್ಲು ಪೇಮೆಂಟ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಇನ್ಶೂರೆನ್ಸ್ ಮತ್ತು 3 ಇಯರ್ಸ್ ಸರ್ವಿಸ್ ಕೂಡ ಫ್ರೀ ಈಗ ನೋಡ್ತಾ ಇದ್ದೀರಲ್ವ ಇದೇ ನಮ್ಮ ಕಾರ್ ನಾವು ಒಂದ್ಸಲ ಒಳಗಡೆ ಹೋಗಿ ಚೆಕ್ ಮಾಡಿ ಬಂದು ಆಮೇಲೆ ಇಲ್ಲಿ ಡೆಲಿವರಿನ ತಗೋತಾ ಇದ್ದೀವಿ ಸೊ ಫೈನಲಿ ನಮ್ಮ ಡ್ರೀಮ್ ಕಮ್ ಟ್ರೂ ಡೇ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗಿತ್ತು ಲೈಕ್ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಮ್ಮ ಕಾರ್ ಇದೇನೆ ಸೊ ನಾವು ಇದು ತೊಗೊಂಡಿರೋದು ಬಂದು RX-Z ಮಾಡೆಲ್ ಹೆಸರು ಬಂದು ಮತ್ತು ಕೈಗರು ರೆನಾಲ್ಟ್ ಕಂಪನಿದು RX-Z ಇದು ಫುಲ್ಲು ಟಾಪ್ ಎಂಡ್ ಮಾಡಲು ಇದರಲ್ಲಿ 3 ಟೈಪ್ಸ್ ಆಫ್ ಮಾಡೆಲ್ ಬರುತ್ತೆ ಬೇಸ್ ಮಾಡೆಲ್ ಆಮೇಲೆ ಮಧ್ಯದಲ್ಲಿ ಒಂದು ಮಾಡೆಲ್ ಬರುತ್ತೆ RX-T ಈ ಥರ ಮತ್ತು ನಾವು ತೊಗೊಂಡಿರೋದು ಬಂದು RX-Z ಫುಲ್ ಟಾಪ್ ಮಾಡೆಲ್ ಮತ್ತು ಡಿಯಾಲ್ ಟೋನಲ್ಲಿ ತೊಗೊಂಡಿದ್ದೀವಿ ಇದು ಪೂರ್ತಿ ಕಾರ್ ಬಂದು ವೈಟ್ ಇಲ್ಲ ಡಿಯಾಲ್ ಟೋನ್ ಅಂದರೆ ಮೇಲೆ ರೂಫ್ ಆಗಿರ್ಬೋದು ಮತ್ತು ಸ್ವಲ್ಪ ಕಟ್ಟಿಂಗ್ಸಲ್ಲೆಲ್ಲ ಬ್ಲ್ಯಾಕ್ ಕಲರ್ ಫಿನಿಶಿಂಗ್ ಬರುತ್ತೆ ಸೊ ನಮಗೆ ಈ ಥರ ತುಂಬ ಇಷ್ಟ ಆಯಿತು ಈ ರೀತಿ ಕಲರ್ಗೆ ಚೂಸ್ ಮಾಡೋದಕ್ಕೆ ಕೂಡ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ ಇವಾಗ ಫೈನಲಿ ಕೀನ ನನಗೆ ಕೊಡ್ತಾ ಇದ್ದಾರೆ ಸೊ ನನ್ನ ಹಸ್ಬೆಂಡೇ ನೀವೇ ಈಸ್ಕೊ ಹೋಗು ಅಂತ ಅಂದರು ಸೊ ಅದಕ್ಕೆ ನಾನೇ ಕೀ ಈಸ್ಕೊಂಡೆ ಬಟ್ ನನಗೆ ಡ್ರೈವ್ ಮಾಡೋಕ್ಕೆ ಬರಬೇಕಲ್ವಾ ಕೀ ಈಸ್ಕೊಂಡ್ಮೇಲೆ ನನ್ನ ಹಸ್ಬೆಂಡ್ಗೆ ಕೊಡಬೇಕು ಡ್ರೈವ್ ಮಾಡೋಕ್ಕೆ ಸೊ ಅವರು ಸ್ವಲ್ಪ ಮೂವ್ ಮಾಡ್ತಾ ಇದ್ದಾರೆ ಬಿಕಾಸ್ ನಾವು ನಿಂಬೆ ಹಣ್ಣನ್ನು ಏನಿದೆ ಅದನ್ನು ಇಟ್ಟಿದ್ವಿ ಪೂಜೆ ಆದಮೇಲೆ ಕಾರ್ ಟೈಯರ್ ಕೆಳಗಡೆ ಇದು ನಾರ್ಮಲಿ ಎಲ್ಲರೂ ಮಾಡ್ತಾರೆ ಪೂಜೆ ಮಾಡಬೇಕಾದ್ರೆ ಸೊ ಆಯಿತು ಇವಾಗ ಡೆಲಿವರಿ ತೊಗೊಂಡಾದಮೇಲೆ ಮನೆ ಕಡೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಶೋರೂಮ್ ಕಡೆಯಿಂದ ಒಬ್ಬರು ಬಂದಿದ್ದರು ಇವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ಬುಕ್ಕಿಂಗ್ ಟೈಮಿಂದ ಹಿಡಿದು ಪೂರ್ತಿ ಡೆಲಿವರಿವರೆಗೂ ನಿಮಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ ನಮಗೆ ಕಾರ್ ಬರೀ ಬುಕ್ ಮಾಡಿ 2 ವೀಕ್ಸು ಆಗಿರಲಿಲ್ಲ ಅಷ್ಟು ಬೇಗ ಸಿಕ್ಕಿದೆ ಅದು ಡಿಯಾಲ್ ಟೋನು ಮತ್ತು ಇದು ಆರ್ಟಿಕ್ ವೈಟ್ ಕಲರ್ ನೀವು ಕೇಳೋದಾದರೆ ಸೊ ಇಷ್ಟು ಐಸಿ ವೈಟು ಆರ್ಟಿಕ್ ವೈಟು ಗೊತ್ತಿಲ್ಲ ಈ ಥರ ಕಲರ್ ವೈಟ್ ಡಿಯಾಲ್ ಟೋನ್ ಒಟ್ಟಿನಲ್ಲಿ ಸೊ ಇದು ಬಂದು ನೆಕ್ಸ್ಟ್ ಡೇ ನಾವು ಸುಮ್ಮನೆ ಒಂದು ಡ್ರೈವ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಟ್ ಇನ್ನೂ ಕಾರ್ಗೆ ಪೂಜೆ ಮಾಡಿಸ್ಬೇಕು ದೇವಸ್ಥಾನಕ್ಕೆ ತೊಗೊಂಡೋಗಿ ಬಟ್ ನನ್ನ ಹಸ್ಬೆಂಡ್ಗೆ ಇನ್ನೂ ಚೆನ್ನಾಗಿ ಫುಲ್ ಪರ್ಫೆಕ್ಟಾಗಿ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಅವತ್ತು ನಾವು ಡೆಲಿವರಿ ತೊಗೊಂಡಾಗ ಅದಕ್ಕೆ ನಾವು ಹೋಗಲಿಲ್ಲ ಹಾಗೆ ತೊಗೊಬಂದು ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ವಿ ಸೊ ನಾವು ಬಂದು ಮೆಟ್ರೋ ಸ್ಟೇಷನ್ ಕೆಳಗಡೆ ಇರೋ ಪಾರ್ಕಿಂಗಲ್ಲಿ ನಿಲ್ಲಿಸ್ತಾ ಇದ್ದೀವಿ ಸದ್ಯಕ್ಕೆ ಒಂದು ವಿತಿನ್ 10 ಡೇಸಲ್ಲಿ ನಾವು ಮತ್ತೆ ನಮ್ಮದು ಓನ್ ಹೌಸ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ ಸೊ ಓನ್ ಹೌಸ್ ಅಂದಮೇಲೆ ಮುಂದೆ ನಮಗೆ ಪಾರ್ಕಿಂಗ್ ಏರಿಯಾ ಇದೆ ಮನೆಯಲ್ಲೇ ಸೊ ಅಲ್ಲಿ ನಿಲ್ಲಿಸ್ಕೊಳ್ಳೋಣ ಅಲ್ಲಿವರೆಗೂ ಇಲ್ಲಿ ನಿಲ್ಲಿಸೋಣ ಅಂತ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಬಾಡಿಗೆ ಮನೆಗಳಲ್ಲಿ ಕೆಲವೊಂದು ಕಡೆ ಇರುತ್ತೆ ಪಾರ್ಕಿಂಗ್ ಕೆಲವೊಂದು ಕಡೆ ಇರಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇಲ್ಲ ಪಾರ್ಕಿಂಗು ಬಟ್ ಎನಿವೇಸ್ ನಾವಿವಾಗ ಸ್ವಂತ ಮನೆಗೆ ಹೋಗ್ತೀವಲ್ವ ಅಲ್ಲಿ ಪಾರ್ಕಿಂಗ್ ಇದೆ ಅಲ್ಲೇ ನಿಲ್ಸೋಣ ಹಲೋ ಫ್ರೆಂಡ್ಸ್ ಸೊ ಕಾರ್ ಡೆಲಿವರಿ ತಗೊಳ್ತಾ ಇದ್ದೀವಿ ಹೋಗಿ ಅಂತ ಹೇಳಿ ಹೋದ್ವಿ ಮತ್ತೆ ಅಲ್ಲೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ನಿಮ್ಗೆ ಆಡ್ ಮಾಡಿದ್ದೀನಿ ನಾನು
ಅದು ನಾವು ತುಂಬಾ ಹರಿಬರಿಯಲ್ಲಿದ್ವಿ ಬಿಕಾಸ್ ನಮಗೆ ಬೇರೆ ಕಡೆನೂ ಕೂಡ ಕೆಲಸ ಇತ್ತು ಬಟ್ ಕಾರ್ ಡೆಲಿವರಿ ನೆಪದಲ್ಲಿ ಅದನ್ನು ಕೂಡ ಕ್ಯಾನ್ಸಲ್ ಆಗಿದೆ ಇವಾಗ ಬಟ್ ಕಾರ್ ಅಂತೂ ಸಿಕ್ತು ಅವ್ರ ಕಾರ್ ಡೆಲಿವರಿ ಆಕ್ಚುಲಿ 11:00 ಬೆಳಗ್ಗೆ ಕೊಡೋರಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವರು ಇನ್ನು ಫಿಟ್ಟಿಂಗ್ಸ್ ಮಾಡಿರಲಿಲ್ಲ ಸೊ 2:00 ಬನ್ನಿ ಅಂತ ಹೇಳಿದ್ರು ಬಟ್ ನಾವು ರಿಕ್ವೆಸ್ಟ್ ಮಾಡಿ 1:00 ಮಾಡಿ ಅಂತ ಹೇಳಿದ್ವಿ ಬಟ್ ಅಲ್ಲಿ ಹೋಗಿ ಪ್ರೋಸೆಸ್ ಸೈನ್ ಮಾಡೋದು ಅದೆಲ್ಲ ಮಾಡೋಷ್ಟರಲ್ಲಿ 2:00 ಆಗೇ ಹೋಯಿತು ಸೊ ಫೈನಲಿ ನಮ್ಮ ಡ್ರೀಮ್ ಕಾರ್ ನಮಗೆ ಸಿಕ್ಕಿದೆ ಬಟ್ ಇನ್ನು ವೆಕೇಷನ್ಸ್ ಈ ತರ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ ಬಿಕಾಸ್ ನನ್ನ ಹಸ್ಬೆಂಡ್ ಇನ್ನು ತುಂಬಾ ಪರ್ಫೆಕ್ಟ್ ಆಗಿ ಡ್ರೈವ್ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ಆ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ ತುಂಬಾ ಸ್ಲೋ ಆಗಿ ಸ್ಮೂತ್ ಆಗಿ ಓಡಿಸ್ತಾರಷ್ಟೇ ತುಂಬಾ ಪರ್ಫೆಕ್ಟ್ ಆಗಿ ಬಂದಿಲ್ಲ ಇಷ್ಟೂ ಕೂಡ ಬರೀ 5 ಡೇಸ್ ಅಲ್ಲೇ ಕಲ್ತ್ಬಿಟ್ಟಿದ್ದಾರೆ ಸೊ ಎನಿವೇಸ್ ಇವಾಗ ಮನೆಗೆ ಬಂದು ತುಂಬಾ ಹೊತ್ತಾಯ್ತು ತುಂಬಾ ಸ್ಟ್ರೈನ್ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ 4:00 ಆಗಿತ್ತು ಬಂದು ಲಂಚ್ ಪ್ರಿಪೇರ್ ಮಾಡಿ ಊಟ ಮಾಡಿ ಪಾಪುಗೂ ಬೇರೆದೇನಾದ್ರೂ ಪ್ರಿಪೇರ್ ಮಾಡಿಕೊಟ್ಟು ಅವನಿಗೂ ತಿನ್ನಿಸಿ ಮಲಗಿಸಿದ್ದೀನಿ ಸೊ ಇವಾಗ 6:00 ಆಗ್ತಿದೆ ಸೊ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮತ್ತೆ ಒಂದೆರಡು ಬಿಸ್ಕೆಟ್ ತಗೊಂಡಿದ್ದೀನಿ ಸೊ ಅದಕ್ಕೂ ಮುಂಚೆ ಸ್ವೀಟ್ ತಿನ್ನೋಣ ಅಂತ ಇದು ಆಶಾ ಸ್ವೀಟ್ಸ್ದು ಕಾಜು ಬರ್ಫಿ ತಗೊಂಡಿದ್ದೀವಿ ಸೊ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಸ್ವೀಟ್ ಸೊ ಈ ಬಾಕ್ಸ್ ನಾವು ಅಲ್ಲಿ ಕಾರ್ ಡೆಲಿವರಿಗೆ ತಗೊಂಡು ಹೋಗಿದ್ದವಲ್ಲ ಸೊ ಅದಕ್ಕೆ ಸ್ವಲ್ಪ ಇದೆ ಇನ್ನ ಒಂದು ಬಾಕ್ಸ್ ನಿಮಗೂ ಕೂಡ ಸ್ವೀಟ್ಸ್ ನನ್ನ ಕಡೆಯಿಂದ ನಮಗೆ ಕಾರ್ ಸಿಕ್ಕಿದ್ದಕ್ಕೆ ಕಂಗ್ರಾಟ್ಸ್ ಮಾಡಿ ಅಂತ ಅಂತೂ ತುಂಬಾನೇ ಖುಷಿ ಆಗಿದೆ ಕಾರ್ ತಗೊಂಡ್ರದು ನನ್ಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೆ ತುಂಬಾ ಖುಷಿ ಆಗಿದೆ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಡೆಲಿವರಿ ಕೂಡ ಅಷ್ಟೇ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ರು ನಮ್ಗೆ ವೆಲ್ಕಮ್ ಮಾಡಿದಾಗಿರ್ಬೋದು ಮತ್ತೆ ಅಲ್ಲಿ ನಾವು ಕಾರ್ನ ಹಿಂಗೆ ಓಪನ್ ಮಾಡಿದಾಗ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಅದು ಓಪನಿಂಗ್ಕಿಂತ ಮುಂಚೆನೆ ನಾವು ಹೋಗಿ ಸ್ವಲ್ಪ ಕಾರ್ನ ನೋಡ್ಕೊಂಡು ಬಂದ್ವಿ ಬಿಕಾಸ್ ನಮ್ಗೆ ಎಕ್ಸೈಟ್ಮೆಂಟ್ ತಡಿಯಕ್ ಆಗ್ತಾ ಇರ್ಲಿಲ್ಲ ಹೇಗಿದೆ ಏನು ಅಂತ ಬಿಕಾಸ್ ನಾವು ಬುಕ್ ಮಾಡೋಕ್ಕೂ ಮುಂಚೆ ಫೋನ್ ಅಲ್ಲಿ ಈ ತರ ಎಲ್ಲ ನೋಡಿದ್ವಿ ಅಷ್ಟೇನೆ ನಾವು ಫಸ್ಟ್ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ವಿ ಲೈಕ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ ಬಿಡೋಣ ಲೋ ಬಜೆಟ್ ಅಲ್ಲಿ ಬೇಗ ಬಂದ್ಬಿಡುತ್ತೆ ಅಂತ ಒಂದು 2 ಇಯರ್ಸ್ ಮುಂಚಿನ ಮಾತಿದು ಬಟ್ ಆಮೇಲೆ ಯೋಚನೆ ಮಾಡಿದ್ವಿ ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡು ಅದಕ್ಕೆ ರಿಪೇರಿಗೆ ಹಾಕುವಂತ ಖರ್ಚಲ್ಲೇ ನಮ್ಗೊಂದು ಹೊಸ ಕಾರ್ ಬರುತ್ತೆ ಸ್ವಲ್ಪ ಇನ್ನೂ ಎಕ್ಸ್ಪೆನ್ಸಿವ್ ಆಗ್ಬೋದು ಬಟ್ ಒಂದು ಹೊಸ ಕಾರ್ ಬರುತ್ತೆ ಅದಕ್ಕೋಸ್ಕರ ಸೆಕೆಂಡ್ ಹ್ಯಾಂಡು ಬೇಡ ಅಂತ ಅನ್ಕೊಂಡ್ವಿ ನಾವು ಅದಕ್ಕೆ ಇವಾಗ ನಾವು ಫಸ್ಟ್ ಹ್ಯಾಂಡ್ ಬ್ರ್ಯಾಂಡ್ ನ್ಯೂ ಕಾರ್ನ ತಗೊಂಡಿದ್ವಿ ನಮ್ಮ ಬಜೆಟ್ಗೆ ಮತ್ತೆ ನಮಗೆ ಬೇಕಾದಂಥ ಫೀಚರ್ಸ್ ಸೇಫ್ಟಿ ಎಲ್ಲಾನು ನೋಡಿ ನಾವು ರೆನಾಲ್ಡ್ ಕೈಗರ್ RX-Z ತಗೊಂಡಿದ್ದೀವಿ ಇದು ಟಾಪ್ ಎಂಡ್ ಮಾಡೆಲ್ ಇದು ಫುಲ್ಲಿ ಟಾಪ್ ಮಾಡೆಲ್ ಇರೋದು ಇದು ಮತ್ತೆ ಚೆನ್ನಾಗಿದೆ ಎಲ್ಲಾನು ಫೀಚರ್ಸ್ ಅಷ್ಟೇ ಬೇಸ್ ಮಾಡೆಲ್ ನಿಮಗೆ ಇನ್ನೂ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ಬಿಡುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಗೆಸ್ ಮಾಡಿ ಯಾರಿಗಾದ್ರೂ ಪ್ರೈಸ್ ಗೊತ್ತಿದ್ರೆ ಕಾರ್ ಪ್ರೈಸೇ ಬೇರೆ ಅದು ಎಕ್ಸ್ ಶೋರೂಮ್ ಪ್ರೈಸೇ ಬೇರೆ ಮತ್ತೆ ಆನ್ ರೋಡ್ ಬರೋಕ್ಕೆ ಪ್ರೈಸೇ ಬೇರೆ ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಈ ತರ ಎಲ್ಲ ತುಂಬಾ ವಿಚಾರಗಳಿದೆ ನನ್ನ ಹಸ್ಬೆಂಡ್ ಜೊತೆಗೆ ನಾನು ಒಂದ್ ದಿವಸ ಕಾರ್ ಟೂರ್ ಜೊತೆಗೆ ಪ್ರೈಸ್ ಎಷ್ಟು ಏನು ಅಂತ ಎಲ್ಲ ಒಂದು ಸ್ಪೆಷಲ್ ನಿಮಗೆ ವಿಡಿಯೋ ಮಾಡ್ತೀನಿ